ಶಾಸಕ ಎಸ್ಆರ್ ವಿಶ್ವನಾಥ್ ಹತ್ಯೆಗೆ ಸಂಚು ಪ್ರಕರಣ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣಗೆ ಬಂಧನದ ಭೀತಿ ಎದುರಾಗಿದೆ। ಶಾಸಕ ಎಸ್ಆರ್ ವಿಶ್ವನಾಥ್ ಹತ್ಯೆಗೆ ಸಂಚು ಪ್ರಕರಣ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣಗೆ ಬಂಧನದ ಭೀತಿ ಎದುರಾಗಿದೆ। ವಿಶ್ವನಾಥ್ ಕೊಟ್ಟ ದೂರಿನ ಅನ್ವಯ ಎಫ್ಐಆರ್ ನಲ್ಲಿ ಏವನ್ ಆರೋಪಿ ಗೋಪಾಲಕೃಷ್ಣ ಅಂತ ಆಗಿದೆ। ನಿನ್ನೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನು ಪೊಲೀಸರು ನೀಡಿದ್ದಾರೆ। ಆದರೆ ನಿನ್ನೆ ವಿಚಾರಣೆಗೆ ಗೋಪಾಲಕೃಷ್ಣ ಹಾಜರಾಗದ ಕಾರಣ ಬಂಧನ ಭೀತಿಯಿಂದ ಇದೀಗ ವಕೀಲರ ಮೊರೆ ಹೋಗಿದ್ದಾರೆ ಅನ್ನೋ ಒಂದು ಸಾಧ್ಯತೆ ಇದೆ। ಸದ್ಯ ಎವಿಡೆನ್ಸ್ ಕಲೆ ಹಾಕ್ತಿದ್ದಾರೆ ಪೊಲೀಸರು। ಕುಳ್ಳ ದೇವರಾಜ್ ಮೊಬೈಲ್ ಅನ್ನು ಕೂಡ ಸೀಜ್ ಮಾಡಿದ್ದು ಅದರಲ್ಲಿನ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ। ಓಕೆ, ಈಗಾಗಲೇ ಶಾಸಕ ಎಸ್ಆರ್ ವಿಶ್ವನಾಥ್ ಹತ್ಯೆಗೆ ಸಂಚು ರೂಪಿಸಿದ ಪ್ರಕರಣ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣಗೆ ಈಗ ಬಂಧನದ ಭೀತಿ ಎದುರಾಗಿದೆ। ಏನಂದ್ರೆ ವಿಶ್ವನಾಥ್ ಅವರು ಕೊಟ್ಟಂತ ದೂರಿನ ಅನ್ವಯ ಎಫ್ಐಆರ್ ನಲ್ಲಿ ಏವನ್ ಆರೋಪಿ ಗೋಪಾಲಕೃಷ್ಣ ನಿನ್ನೆ ವಿಚಾರಣೆಗೆ ಹಾಜರಾಗಲು ಪೊಲೀಸರು ನೋಟಿಸ್ ಅನ್ನು ಕೂಡ ನೀಡಿದ್ದಾರೆ। ಆದರೆ ನಿನ್ನೆ ವಿಚಾರಣೆಗೆ ಗೋಪಾಲಕೃಷ್ಣ ಅವರು ಹಾಜರಾಗಿಲ್ಲ। ಇನ್ನು ಬಂಧನದ ಭೀತಿಯಿಂದ ಈಗ ವಕೀಲರ ಮೊರೆ ಹೋಗಿರುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ। ಸದ್ಯ ಎವಿಡೆನ್ಸ್ ಅನ್ನು ಪೊಲೀಸರು ಕಲೆ ಹಾಕುತ್ತಿದ್ದಾರೆ। ಕುಳ್ಳ ದೇವರಾಜ್ ಮೊಬೈಲ್ ಅನ್ನು ಕೂಡ ಈಗ ಸೀಜ್ ಮಾಡಿದ್ದಾರೆ, ಅದರಲ್ಲಿ ಇರುವಂತ ಮಾಹಿತಿಯನ್ನು ಕೂಡ ಸಂಗ್ರಹಿಸುತ್ತಿದ್ದಾರೆ। ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಅಭಿಷೇಕ್। ಅಭಿಷೇಕ್, ಶಾಸಕ ಎಸ್ಆರ್ ವಿಶ್ವನಾಥ್ ಹತ್ಯೆಗೆ ಸಂಚು ಪ್ರಕರಣ ಸಂಬಂಧಪಟ್ಟಂತೆ ಎಲ್ಲಿ ತನಕ ಬಂದಿದೆ ಈಗ ತನಿಖೆ ಮತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ? ಈಗಾಗಲೇ ಏನು ಗೋಪಾಲಕೃಷ್ಣ ಅವರಿಗೆ ನಿನ್ನೆಯಷ್ಟೇ ಪೊಲೀಸರು ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು। ಆ ನೋಟಿಸ್ ಗೆ ಅವರು ಹಾಜರಾಗಿ ತಮ್ಮ ಒಂದು ಹೇಳಿಕೆ ಏನಿದೆ ಅದು ಅಥವಾ ವಿಚಾರಣೆ ಏನಿದೆ ಅದನ್ನ ಎದುರಿಸಬೇಕಾಗಿತ್ತು। ಆದ್ರೆ ಸದ್ಯ ಬಂಧನದ ಭೀತಿಯಿಂದಾಗಿ ಅವರು ಈಗ ಅಚ್ಚಕಂಡ ಆಗಿರುವಂತದ್ದು ನಿನ್ನೆ ಬಂದಿದಂತಹ ಪಕ್ಷದಲ್ಲಿ ಅವರನ್ನ ಬಹುಶಃ ವಿಚಾರಣೆಯನ್ನ ನಡೆಸಿ ಅರೆಸ್ಟ್ ಮಾಡಿ ನಂತರ ಅವರಿಗೆ ಸ್ಟೇಷನ್ ಬೇಲ್ ಮುಖಾಂತರ ವಾಪಸ್ ಕಳಿಸುವಂತಹ ಒಂದು ಈ ಪ್ರಕ್ರಿಯೆ ನಡೆಯಬಹುದಾಗಿತ್ತು। ಯಾಕಂದ್ರೆ ಈ ಸೆಕ್ಷನ್ ಗಳೇನಿದಾವೆ, ಈ ಸೆಕ್ಷನ್ ಗಳು ಸ್ಟೇಷನ್ ನಲ್ಲೇ ಒಂದು ಜಾಮೀನು ನೀಡುವಂತಹ ಒಂದು ಸೆಕ್ಷನ್ ಆಗಿರುವಂತಹ ಕಾರಣದಿಂದಾಗಿ ಈ ರೀತಿಯಾಗಿ ಬಂಧನ ಮಾಡಿ ನಂತರ ಬಿಡುಗಡೆ ಮಾಡುವಂತಹ ಒಂದು ಪ್ರಕ್ರಿಯೆ ನಡೆದಿತ್ತು। ನಂತರ ಮುಂದಿನ ದಿನಗಳಲ್ಲಿ ಪೊಲೀಸರು ಕರೆದಂತಹ ಸಂದರ್ಭದಲ್ಲಿ ಅವರು ವಿಚಾರಣೆಯನ್ನ ಎದುರಿಸುವಂತಹ ಒಂದು ಪ್ರಸಂಗಗಳು ಇರುವಂತದ್ದು। ಆದ್ರೆ ಈಗ ಬಂಧನ ಭೀತಿಯಿಂದಾಗಿ ಅವರು ಮನೆಯಿಂದ ಪರಾರಿಯಾಗಿರುವಂಥದ್ದು, ಈಗ ಪೊಲೀಸರು ಏನಿದ್ದಾರೆ ನೇರವಾಗಿ ಅವರ ಮನೆಗೆ ಹೋಗಿ ಅಲ್ಲಿದ್ದಂತಹ ಅವರ ಕುಟುಂಬಸ್ಥರಿಗೆ ನೋಟಿಸ್ ಅನ್ನು ತಲುಪಿಸುವಂತಹ ಒಂದು ಕೆಲಸಗಳನ್ನು ನಿನ್ನೆಯಷ್ಟೇ ಮಾಡಿದ್ರು। ಈಗ ಸದ್ಯ ಪೊಲೀಸ್ ಮೂಲಗಳಿಂದ ಮಾಹಿತಿ ಬರುತ್ತಿರುವಂತಹ ಮಾಹಿತಿ ಪ್ರಕಾರ ಅವರು ವಕೀಲರನ್ನ ಸಂಪರ್ಕಿಸಿ ನಂತರ ಜಾಮೀನು ಅರ್ಜಿ ಬಂದ ಬಳಿಕ ಅಂದ್ರೆ ಜಾಮೀನು ಸಿಕ್ಕಿದ ಬಳಿಕ ನಂತರ ಅವರು ಪೊಲೀಸರ ಮುಂದೆ ಹಾಜರಾಗುವಂತಹ ಒಂದು ಸಾಧ್ಯತೆಗಳು ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ। ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಗೋಪಾಲಕೃಷ್ಣ ಅವರ ಹೆಸರು ಕೂಡ ಇದಾಗಿದೆ। ಈ ಹಿನ್ನೆಲೆಯಲ್ಲಿ ಎಕ್ಸಾಕ್ಟ್ ಆಗಿ ಅವರು ಹತ್ಯೆಗೆ ಸಂಚನ ರೂಪಿಸಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗ್ಬೇಕಾಗತ್ತೆ। ಯಾಕಂದ್ರೆ ಕುಳ್ಳ ದೇವರಾಜ್ ನನ್ನ ನಿನ್ನೆಯಷ್ಟೇ ಬಂಧನ ಮಾಡಿ ಆತನನ್ನು ಒಂದು ವಿಚಾರಣೆಗೊಳಪಡಿಸಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಕೂಡ ರಾಜನಕುಂಟೆ ಪೊಲೀಸರು ಮಾಡಿದ್ರು, ನಂತರ ಒಂದಷ್ಟು ಮಾಹಿತಿಗಳನ್ನು ಕೂಡ ಆತನಿಂದ ಪಡೆದುಕೊಳ್ಳಲಾಯಿತು. ಈಗ ಅದಕ್ಕೆ ಪೂರಕವಾದಂತಹ ಅಂದ್ರೆ ಆತ ಏನು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಆ ಹೇಳಿಕೆಗೆ ಅನ್ವಯವಾಗಿ ಗೋಪಾಲಕೃಷ್ಣ ಅವರನ್ನು ಕೂಡ ಬಂಧಿಸುವಂತಹ ಅಂದ್ರೆ ಅವರನ್ನ ವಿಚಾರಣೆ ಮಾಡುವ ಅಗತ್ಯತೆ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಅವರ ಇರುವಿಕೆ ಅಂದ್ರೆ ಅವರ ಇದು
पोलिस सत्य अपस्कैंडिंग आगे मुंदिन हंत पोलिस क्रम कईगर अवंत का नोड़े नोटिस पोलिस करेत बंद पक्ष आपशन कूड़ा नोटिस रिप्ले नेर अरेस्ट मोदल अरेस्ट माडि नंतर पोलिस ठाणेगे करेसिकोळ्ळುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಇಂತಹ ಒಂದು ಭೀತಿಯಿಂದಾಗಿ ಈಗ ವಕೀಲರ ಮೊರೆ ಹೋಗಿದ್ದಾರೆ ಅಂತಾನೆ ಹೇಳಬಹುದು ದಿವ್ಯಾ ಓಕೆ ಧನ್ಯವಾದಗಳು ಅಭಿಷೇಕ್ ತಮ್ಮ ಮಾಹಿತಿಗಾಗಿ